ಟೋಬಿ ತುಂಬ ಚೆನ್ನಾಗಿ ಅದರ ಮೋಷನ್ ಪೋಸ್ಟರ್ ಎಲ್ರಿಗೂ ರೀಚ್ ಆಗಿದೆ ಅಂಡ್ ನಾವು ಆಗಸ್ಟ್ ಇಪ್ಪತ್ತೈದಕ್ಕೆ ಥಿಯೇಟ್ರಿಗೆ ಬರ್ತಾ ಇದೀವಿ ಅನ್ನೋ ವಿಷಯ ಹೆಚ್ಚಿನವರಿಗೆ ತಲುಪಿದೆ ಅಂಡ್ ಅದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡಿದ್ರಿ ಅದರ ಮೋಷನ್ ಪೋಸ್ಟರ್ನ ಯಾವ ರೀತಿ ಅದನ್ನು ವೈರಲ್ ಮಾಡಿದ್ರಿ ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಜನಗಳಿಗೆ ಸೊ ಟೋಬಿಯ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಅದಕ್ಕೆ ಸಿಕ್ಕಂತಹ ಪ್ರೀತಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿಕ್ತು ಕರೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂದರೆ ಏನಾಗುತ್ತೆ ಅಂದರೆ ದೀಪಿಕಾ ಕೆಲವರ ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ಆ ಕೆಲಸ ಮಾಡಬೇಕಾದ್ರೆ ಎಷ್ಟು ಕೈಗಳು ಬಂದದ್ದು ಕೂಡುತ್ತೆ ಅಂತ ನಮಗೆ ಗೊತ್ತಿರಲ್ಲ ಈಗ ಆ ಪೋಸ್ಟರ್ ಡಿಸೈನ್ ನನಗೆ ತರಲಿತ್ತು ನನಗೆ ಬಹಳ ಇಷ್ಟ ಆಗಿತ್ತು ಆ ಇಮೇಜ್ ನನಗೆ ಆ ಸಿನಿಮಾ ಬರಿಬೇಕಾದ್ರೆ ಯಾವಾಗ ಬಂತು ಒಬ್ಬ ಹುಚ್ಚಂತರ ಕಾಣಿಸೋವಂಥ ಮನುಷ್ಯ ಮುಖದಲ್ಲಿ ಗಾಯಗಳನ್ನು ಹಿಡ್ಕೊಂಡು ಸುಸ್ತಾಗಿ ಅದರಲ್ಲಿ ಒಂದು ಮೂಗುತಿ ಹಾಕಿರುವಂಥ ಏನಿದೆ ಅದು ನನಗೆ ಬಹಳ ಕಾಡಿದಂಥ ಇಮೇಜು ಆ ಇಮೇಜೇ ಪೋಸ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ಆ ಪೋಸ್ಟರ್ನ ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದು ಕೈಕುಲು ಸ್ಟುಡಿಯೋಸ್ ಅಂತ ಅದಾದಮೇಲೆ ಅದನ್ನು ಮೋಷನ್ ಪೋಸ್ಟರ್ ಆಗಿ ಮಾಡಿ ಇಷ್ಟು ಲೆವೆಲಿಗೆ ತೊಗೊಂಡ್ಬಂದಿದ್ದು ಕ್ರಿಯೇಟಿವ್ ಗಾಯಸ್ ಅಂತ ಆಮೇಲೆ ನನಗೆ ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ಬೇಕು ಮಾರಿ ಮಾರಿ ಮಾರಿಗೆ ದಾರಿ ಅನ್ನುವಂಥ ಕ್ಯಾಪ್ಷನ್ ಯೂಸ್ ಮಾಡೋಣ ಅಂತ ಹೇಳಿದಾಗ ಮಿದುನ್ ಅದನ್ನು ಯಾವ ರೀತಿ ಎಲಿವೇಟ್ ಮಾಡಿದ್ರು ಇದೆಲ್ಲರ ಕೆಲಸ ಸೇರಿ ಯಾವ ರೆಸ್ಪಾನ್ಸ್ ಸಿಕ್ತು ಅದರ ಸಿಗ್ತಾ ಇರೋದು ಈ ಎಲ್ಲ ಆ್ಯಂಟಿಸಿಪೇಷನ್ಗಳನ್ನು ನಾವು ಮಾಡೋದಕ್ಕಾಗಲ್ಲ ಯಾಕಂದರೆ ಈ ಎಲ್ಲ ಜನಗಳು ಯಾವ ರೀತಿ ಅದು ಕೆಲಸ ಮಾಡ್ತಾ ಇದ್ದಾರೆ ಅದು ಯಾವ ಕ್ವಾಲಿಟಿಯನ್ನು ತರ್ತಾರೆ ಅಂತ ನಾವು ನಮ್ಮನ್ನು ಸರ್ಪ್ರೈಸ್ ಮಾಡ್ತಾರೆ ಇಂಥ ಒಳ್ಳೆ ಟೆಕ್ನಿಷಿಯನ್ಗಳು ಇಂಥ ಒಳ್ಳೆ ಟೀಮ್ಗಳೆಲ್ಲ ಸೇರಿ ಮಾಡಿರೋದ್ರಿಂದ ಇಷ್ಟು ಜನ ಬಂದಾಗ ನಮಗೆ ಒಂಥರ ಏ ತುಂಬಾ ಚೆನ್ನಾಗಿ ಬಂತು ಅಂತ ಅನ್ಸುತ್ತೆ ಆ್ಯಂಡ್ ಆಡಿಯನ್ಸ್ಗೆ ಅದು ತಲುಪಿದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಬಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಟು ಬಿ ಆನೆಸ್ಟ್ ಇಷ್ಟು ದೊಡ್ಡ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಫಸ್ಟ್ ಲುಕ್ ರಿಲೀಸ್ ಆಯಿತು ಆದ ತಕ್ಷಣ ಒಂದಿಷ್ಟು ಜನರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಮೂಗಿಗೆ ತೊಟ್ಟಿರುವಂತಹ ಬಳೆಯಾಕಾರದ ಮೂಗುತ್ತಿ ಕರೆಕ್ಟ್ ಸೊ ಅದರ ಹಿಂದಿನ ಕತೆ ಏನು ಸಿನಿಮಾದಲ್ಲೇ ಇದೆ ಆ ಕತೆ ಅಂದ್ರೆ ನನಗೆ ಯಾವುದು ಕೂಡ ಸ್ಟೈಲ್ ಎಲಿಮೆಂಟ್ ಆಗಿ ಹಾಕೋದಕ್ಕೆ ಇಷ್ಟ ಆಗಲ್ಲ ನನಗೆ ಪ್ರತಿಯೊಂದು ಕೂಡ ಕಥೆಯ ಭಾಗ ಆಗಿರಬೇಕು ಆಗ ಮಾತ್ರ ಅದು ಸಿನಿಮಾದಲ್ಲಿ ಇರಬೇಕು ಅದೊಂದು ಪಾತ್ರವಾಗಿರಲಿ ಒಂದು ಒಂದು ವಸ್ತು ಆಗಿರಲಿ ವಸ್ತುಗಳು ಕೂಡ ಅಂದ್ರೆ ತುಂಬಾ ಬಳಕೆಗೆ ಬಂದಾಗ ಪಾತ್ರಗಳಾಗುತ್ತೆ ಗರುಡ ಗಮನದಲ್ಲಿ ಅದು ಚಪ್ಲಿ ಅದು ವಸ್ತು ಅಲ್ಲ ಅದು ಪಾತ್ರ ಆಯ್ತು ಇಲ್ಲಿ ಆ ಮೂಗಿನ ನತ್ತೇನಿದೆ ಅದು ವಸ್ತು ಅಲ್ಲ ಪಾತ್ರ ಆಗಿ ಬದಲಾಗುತ್ತೆ ಆ ಪಾತ್ರ ಆಗಿ ಬದಲಾದ ಕಾರಣದಿಂದ ಈ ಮನುಷ್ಯ ಅದನ್ನ ಹಾಕೊಂಡ್ ಬರಬೇಕಾಗುತ್ತೆ ಅದು ಯಾಕೆ ಏನು ಅನ್ನೋದೇ ಸಿನಿಮಾ ಸೊ ಒಂದು ಅಂದ್ರೆ ರೋಷ ಆವೇಶ ಇದರಲ್ಲಿ ಗೊತ್ತಾಗುತ್ತೆ ಮಾರಿ ರೂಪವನ್ನ ತಾಳ್ಬೇಕಾದ್ರೆ ಆ ಮೂಗುತಿ ಪ್ರದರ್ಶನ ಆಗುತ್ತಾ ಹೆಂಗೆ ಆ ಒಬ್ಬೊಂದು ಕುರಿಯಿಂದ ಮಾರಿಯಾಗಿ ಬದಲಾಗಬೇಕಾದ್ರೆ ಒಂದು ಬದಲಾವಣೆಯ ಹಂತದಲ್ಲಿ ಆ ಮನುಷ್ಯ ಆ ಮೂಗಿನತ್ತನ್ ಹಾಕ್ತಾನೆ ಅದು ಯಾಕೆ ಬದಲಾಗ್ತಾನೆ ಅನ್ನೋದು ಕತೆ ಯಾಕೆ ಹಾಕ್ತಾನೆ ಅದು ಯಾಕೆ ಅವನಿಗೆ ಹಾಕಬೇಕು ಅಂತ ಅನ್ಸುತ್ತೆ ಪ್ರದರ್ಶನ ಆಗುತ್ತೆ ಸಿನಿಮಾದಲ್ಲಿ ಇರುತ್ತದು ಆದರೆ ಇಡೀ ಸಿನಿಮಾದಲ್ಲಿ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಇಡೀ ಸಿನಿಮಾದಲ್ಲಿ ಈ ಥರ ಮುಖ ಇಟ್ಕೊಂಡು ಅವ್ನು ಓಡಾಡ್ತಿರಲ್ಲ ಬಸ್ ಸಾಮಾನ್ಯ ಆಗಿರ್ತಾನೆ ಯಾಕಂದರೆ ನಾವು ಅವನನ್ನು ಕುರಿ ಅಂತ ಕೂಡ ತೋರಿಸ್ಬೇಕು ಆದರೆ ಕುರಿ ಅಂದರೆ ಅವ್ನು ಬರೀ ಕುರಿ ಅಲ್ಲ ಟಗರು ಕೂಡ ಹೌದು ಅಂದರೆ ಆ ಕಡೆ ಈ ಕಡೆ ಕಾಳಗ ಮಾಡಿ ಅಭ್ಯಾಸ ಇರುತ್ತೆ ಗೊತ್ತಿರುತ್ತೆ ಆದರೆ ಎಲ್ಲೋ ಒಂದು ಕಡೆ ಒಂದು ದಡ್ಡತನ ಒಂದು ಇನ್ನೋಸೆನ್ಸ್ ಅವನಲ್ಲಿರುತ್ತೆ ಅಲ್ಲಿಂದ ಇಲ್ಲ ಎಲ್ಲದನ್ನೂ ಕೂಡ ನಾನು ನಿರ್ನಾಮ ಮಾಡೋದಕ್ಕೆ ಸಿದ್ಧ ಅಂತ ಅನ್ಕೊಂಡಾಗ ಅದನ್ ಹಾಕ್ತಾರೆ ಸೊ ಆ ಮೂಗುತ್ತಿ ಕಾಳಿ ರೂಪವನ್ನ ಪ್ರೆಸೆಂಟ್ ಮಾಡುತ್ತಾ ಹಿಂಗೆ ಮಾರಿ ರೂಪವನ್ನ ಪ್ರೆಸೆಂಟ್ ಮಾಡುತ್ತೆ ಅದು ಬೇರೆ ಆಸ್ಪೆಕ್ಟ್ ಆಫ್ ಇದು ಮಾರಿ ರೂಪವನ್ನ ಪ್ರೆಸೆಂಟ್ ಮಾಡುತ್ತೆ ಓಕೆ ಈ ಮೂಗುತ್ತಿ ತೊಡ್ಬೇಕಾದ್ರೆ ಕಷ್ಟ ಆಗಿತ್ತಾ ನೋವಾಗಿತ್ತಾ ಸಿಕ್ಕಾಪಟ್ಟೆ ಆಗಿತ್ತ ಸ್ವಲ್ಪ ಅದ್ರ ಬಗ್ಗೆ ಅಂದ್ರೆ ನಾನು ಏನಾಯ್ತು ಅಂದ್ರೆ ಯಾವಾಗ ಈ ಒಂದು ಐಡಿಯಾ ಬಂತು ಬರೀತಾ ಇದ್ದೆ ಇನ್ನೂ ಐಡಿಯಾ ಕಂಪ್ಲೀಟ್ ಆಗಿರಲಿಲ್ಲ ಆಗಲೇ ನಾನು ನನ್ನ ಫ್ರೆಂಡಿಗೆ ಒಂದು ದಿವಸ ಹೇಳಿದೆ ನಾನು ನನ್ನ ಇದಕ್ಕೆ ಕರ್ಕೊಂಡು ಹೋಗು ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋಗು ಅಂತ ಸೊ ಕರ್ಕೊಂಡು ಹೋದ ಕರ್ಕೊಂಡು ಹೋದಾಗ ನನಗೆ ಮೂಗು ಅಂದರೆ ಅವ್ರಿಗೆ ಫೋನ್ ಮಾಡಿ ಹೇಳಿದರು ಮೂಗು ಚುಚ್ಚಬೇಕಂತೆ ಅಂತ ಅವ್ರು ಯಾರೋ ಮಗು ಬರುತ್ತೆ ಅಂತ ಕಾಯ್ತಾಯಿದ್ರು ಸೊ ನಾನು ಹೋಗಿ ಮೂಗು ಚುಚ್ಚಿ ಅಂತ ಏನು ಮಾಡ್ಕೋತಾಯಿದ್ದೆ ಅವನು ಅಂತ ಅರ್ಥ ಆಗಿಲ್ಲ ಬಟ್ ಚುಚ್ಚಿ ಕಳಿಸಿದ್ರು ಆಮೇಲೆ ಅದು ಯಾಕೆ ಅಂದರೆ ಆ ಪಾತ್ರ ಯಾವ ಗಳಿಗೆಲಿ ಅದನ್ನು ಹಾಕುತ್ತೆ ಅಲ್ಲೊಂದು ನೋವಿದೆ ಫಿಸಿಕಲ್ ನೋವು ಕೂಡ ಹೌದು ಮೂಗಿನ ನೋವು ಕೂಡ ಹೌದು ಮೂಗಿನ ನೋವು ಫಸ್ಟ್ ಟೈಮ್ ಹಾಕಿ ಅದನ್ನು ಹಾಕಬೇಕಾದ್ರೆ ಸಿಗಬಿಟ್ಟು ನೋವಾಗುತ್ತೆ ಅಂತ ತುಂಬ ಭಾರ ನಾರ್ಮಲ್ ಇದ್ದಿದ್ದವರಿಗೂ ನೋವಾಗುತ್ತೆ ಅಷ್ಟು ಭಾರ ಇರುವಂಥ ಇದು ಹಾಗಾದರೆ ಅವ್ನು ಯಾವ ಮನಸ್ಥಿತಿಲಿ ಇದ್ದಾನೆ ಅದು ತುಂಬ ಡಿಸ್ಟರ್ಬ್ ಆಗಿರ್ಬೋದು ಆ ಮನಸ್ಥಿತಿ ಅರ್ಥ ಆಗಬೇಕು ಅಂದರೆ ನಾನು ಹಾಗಿದ್ರೇ ನನಗೆ ಹೆಲ್ಪ್ ಆಗುತ್ತೆ ಪರ್ಫಾಮ್ ಮಾಡೋದಕ್ಕೆ ಅಂತ ಅನ್ನಿಸ್ತು ಜೊತೆಗೆ ಅವ್ನು ಯಾವ ಸ್ಥಿತಿಲಿ ಬರ್ತಾನೆ ಅಲ್ಲಿ ಸ್ವಲ್ಪ ಮೂಮೆಂಟ್ಗಳಿತ್ತು ಅವನು ಆಗ ನಾವು ಆರ್ಟಿಫಿಷಿಯಲ್ ಹಾಕಿದ್ರೆ ಜಾರಿ ಜಾರಿ ಬೀಳುತ್ತೆ ನಾವು ಪರ್ಫಾಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಅದನ್ನು ಚುಚಿಸ್ಕೊಂಡೆ ಇಲ್ಲೊಂದು ಕಲೆ ಉಳ್ಕೊಂಡಿದೆ ಅಷ್ಟೇ ಇಲ್ಲಿ ಕಾಣಿಸುತ್ತೆ ಅನ್ಸುತ್ತೆ ನೋಡಿ